ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮಾಜಿ DCM ಪರಮೇಶ್ವರ್ ಸರ್ಕಾರಿ ಆಸ್ತಿಯನ್ನ ನುಂಗಿದ್ರ ಅನ್ನುವ ಪ್ರಶ್ನೆ ಎದ್ದೇಳ್ತದೆ. ಯಾಕೆಂದ್ರೆ IT ಇಲಾಖೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಪ್ರಶ್ನೆಗಳು ಎದ್ದೇಳುವಂತದ್ದು ಸಹಜ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಹೆಸರಲ್ಲಿ 50 ಎಕರೆಯನ್ನ ನುಂಗಿದ್ದಾರ ಪರಮೇಶ್ವರ್ ಅವರು ಅನ್ನುವ ಪ್ರಶ್ನೆನೂ ಕೂಡ ಎದ್ದಿದೆ. ದಾಖಲೆ ಸಮೇತ ವರದಿಯನ್ನ ಮಾಡ್ತಾ ಇದೆ News 18 Kannada. ಆ ಒಂದು ವರದಿಯನ್ನ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀವಿ. DK ರವಿ ಊರ ಪಕ್ಕದಲ್ಲೇ ಸಿದ್ಧಾರ್ಥ ಟ್ರಸ್ಟ್ ಗೆ 50 ಎಕರೆ ಜಾಗವನ್ನ ನೀಡಲಾಗಿದೆ. ಸರ್ವೆ ನಂಬರ್ 23ರಲ್ಲಿ ಟ್ರಸ್ಟ್ ಗೆ ಮಂಜೂರಾಗಿದ್ದು 50 ಎಕರೆ ಜಾಗ ಹುಲಿಯೂರು ದುರ್ಗ ಬಳಿಯ ಅರಮನೆ ಹೊನ್ನಮಾಚನ ಹಳ್ಳಿಯಲ್ಲಿ ಈ ಒಂದು 50 ಎಕರೆ ಜಾಗ ಅವರಿಗೆ ಮಂಜೂರಾಗಿರುವಂತದ್ದು. 1983ರಲ್ಲಿ 60 ವರ್ಷಗಳಿಗೆ ಅನ್ವಯಿಸುವಂತೆ 50 ಎಕರೆಯನ್ನ ಗುತ್ತಿಗೆ ನೀಡಲಾಗಿದೆ. ಗುಡ್ಡ ಅರಣ್ಯ ಇರುವಂತ 50 ಎಕರೆ ಭೂಮಿಯನ್ನ ಮಂಜೂರು ಮಾಡಲಾಗಿರುವಂತದ್ದು. ಪ್ರಭಾವವನ್ನ ಬಳಸಿ ಆಗಲೇ ಜಮೀನನ್ನ ಪಡೆದಿದ್ರು ಗಂಗಾಧರಪ್ಪನವರು. ಗಂಗಾಧರಪ್ಪನವರು ಪರಮೇಶ್ವರ್ ಅವರ ತಂದೆ. ಪ್ರತಿ ಎಕರೆಗೆ ಇದೆ ಇರುವಂತದ್ದು ಆಶ್ಚರ್ಯ ಅಂದ್ರೆ 1.40 ರೂಪಾಯಿಗೆ ಗುತ್ತಿಗೆ ನೀಡಲಾಗಿರುವಂತದ್ದು. ಅದು 50 ಎಕರೆನ 60 ವರ್ಷಗಳ ಕಾಲ 50 ಎಕರೆ ಭೂಮಿಗೆ ವರ್ಷಕ್ಕೆ ಕಟ್ಟಿರೋದು 850 ರೂಪಾಯಿ ಅಷ್ಟೇ. ಈ ವರ್ಷದವರೆಗೂ ಕೂಡ ಅದು ಚೇಂಜ್ ಆಗಿಲ್ಲ. 850 ರೂಪಾಯಿಯನ್ನೇ ಕಟ್ಕೊಂಡ್ ಬರ್ತಾ ಇರುವಂತದ್ದು. ಇನ್ನೊಂದು ಸ್ಫೋಟಕ ನ್ಯೂಸ್ ಅಂದ್ರೆ ಈ ಒಂದು ವಿಚಾರದಲ್ಲಿ 2012ವರೆಗೂ ಮಾತ್ರ ಈ 850 ರೂಪಾಯಿಯನ್ನ ಕಟ್ಟಿರೋದಂತೆ. 50 ಎಕರೆಗೆ ಬೇಲಿ ಹಾಕಿಕೊಂಡಿದೆ ಸಿದ್ಧಾರ್ಥ ಟ್ರಸ್ಟ್. ಇಲ್ಲಿ ಟ್ರಸ್ಟ್ಗೆ 50 ಎಕರೆ ಮಂಜೂರಾಗಿದೆ ಶೈಕ್ಷಣಿಕ ಉದ್ದೇಶಕ್ಕೆ. 1983ರಲ್ಲಿ ಮಂಜೂರಾದ್ರೂ ಕೂಡ ಯಾವುದೇ ಕಟ್ಟಡ ಕಟ್ಟಿಲ್ಲ, ಒಂದೇ ಒಂದು ಇಟ್ಕೆಯನ್ನು ಕೂಡ ಇಟ್ಟಿಲ್ಲ ಆ ಒಂದು ಜಾಗದಲ್ಲಿ. ಆಲ್ಮೋಸ್ಟ್ 1983 ಈಗ 2019 37 ವರ್ಷ ಆಗ್ತಾ ಬರ್ತಾ ಇದೆ. ಇದುವರೆಗೂ ಒಂದ್ ಇಟ್ಕೆಯನ್ನ ಇಟ್ಟಿಲ್ಲ. ತಗೊಂಡಿದ್ದು ಉದ್ದೇಶನೇ ಬೇರೆ, ಆದ್ರೆ ಈಗ ನಮ್ದೇ ಜಾಗ ಅನ್ನೋ ರೀತಿಯಲ್ಲಿ ಅವರು ಫುಲ್ ತಂತಿ ಬೇಲಿ ಹಾಕೊಂಡು ಫುಲ್ ಕಟ್ಟಡವನ್ನ ಆ ಒಂದು ಜಾಗವನ್ನ ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಗುತ್ತಿಗೆ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ. ಇದೇ 50 ಎಕರೆ ಜಾಗದಲ್ಲಿ 1962ರಲ್ಲಿ ರೈತರಿಗೆ ಮಂಜೂರಾಗಿದ್ದಂತ ಜಾಗ ಇದು. ನ್ಯಾಯ ಕೇಳೋದಕ್ಕೆ ಹೋದಂತ ರೈತರ ಮೇಲೆ ಟ್ರಸ್ಟ್ ನವರು ರೌಡಿಸಮ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ರೈತರ ಪರ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ರವಿಕುಮಾರ್ ಅವರು. ನಿಯಮ ಉಲ್ಲಂಘನೆ ಅಂತ ಸರ್ಕಾರದಿಂದ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ನೋಟಿಸ್ ಕೊಟ್ಟರು ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಯಾಕೆಂದ್ರೆ ಇವರು ಪ್ರಭಾವಿ ರಾಜಕಾರಣಿ ಆಗಿರುವಂತವ್ರು, ತುಂಬಾ ಪ್ರಭಾವ ಇರುವಂತ ರಾಜಕಾರಣಿ. ಸೊ ಹೀಗಾಗಿ ಯಾರೇನೇ ನೋಟಿಸ್ ಅನ್ನ ಕೊಡ್ಲಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದ್ದಾರೆ. ಸಿದ್ಧಾರ್ಥ ಟ್ರಸ್ಟ್ ಭೂಮಿ ವಾಪಸ್ ಪಡೆಯೋ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್. ಇನ್ನೊಂದ್ ಕಡೆ ಇಷ್ಟೊಂದು ಧೈರ್ಯವನ್ನ ಒಂದ್ ಕಡೆ ಅಧಿಕಾರಿ ತೋರಿಸಿದ್ರು ಕೂಡ ಈ ಸರ್ಕಾರಗಳು, ಯಾವುದೇ ಸರ್ಕಾರ ಬಂದ್ರು ಗೊತ್ತಲ್ಲ ನಿಮ್ಗೆ, ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳೇ. ಜಮೀನಿಲ್ದೆ ನಾವೇ ರೈತರೇ ಅಲ್ಲಿ ತಕ್ಕ ಕೂತಿದ್ದೀವಿ, ಏನಿಲ್ಲ ಅಂತಿಲ್ಲ. ತೊಗೊಂಡೋಗಿ ಸಿದ್ಧಾರ್ಥ ಸಂಸ್ಥೆ ಅಂತ ಅಂದ್ಬಿಟ್ಟು ಹೆಸರೇಳಿ 50 ಎಕರೆ ರಿಲೀಜಿಗೆ ಕೊಟ್ಟಿವಿ ಅಂತ ಅಂದ್ಬಿಟ್ಟು ಹೇಳಿ ಅವ್ರದ್ದು ಜಮೀನು ಅಂತ ಬಂದು ನಮ್ಮನ್ನು ಗಲಾಟೆ ಮಾಡ್ತಾ ಇರ್ತೀವಿ. ನಮ್ಮ ಗ್ರಾಮದಲ್ಲಿ ಜಮೀನಿಲ್ದೆ ಅಲ್ಲಿ ತಕ್ಕ ಕೂತಿದೆ ಜಮೀನು. ಬರೀ ಖಾಲಿ 20 ಕುಂಟಿ 10 ಕುಂಟಿ ಇಲ್ದಿರೋರು ಕೂಡ ಜಮೀನಿಲ್ದೆ ಅನೇಕ ಬಡವರು ತುಂಬ ಜೀವನ ಮಾಡ್ತಾವ್ರೆ. ಇದಾಗಲೇ 82-83ರಲ್ಲಿ ಅವ್ರಿಗೆ 36 ವರ್ಷದಲ್ಲಿ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಜಮೀನಿಲ್ದೆ ರೈತರುಗಳನ್ನ ಬಂದು ಮಾಡಕ್ ಬಂದಿದ್ರು. ರೈತರಿಗೂ ತೊಂದರೆ ಕೊಟ್ಟು ಇವ್ರಿಗೆ ಅವ್ರಿಗೆ 50 ಎಕರೆ ಕೊಟ್ಟರೆ ನಮ್ಮ ಗ್ರಾಮದಲ್ಲಿ ಜಮೀನಿಲ್ಲದೆ ನಾವು ರೈತರು ಅಲಿತಾ ಇಷ್ಟು ಡೆವಲಪ್ ಆಗಿಲ್ಲ. ಇಲ್ಲ ಸ್ವಾಮಿ, ನಮ್ಮೆಲ್ಲ ಎದುರಿಸಿ ಇದು ಮಾಡಿಕೊಂಡು ನಮ್ಮನ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಈ ಥರ ಮಾಡಿ ತೊಂದರೆ ಕೊಡ್ತಾರೆ ಸ್ವಾಮಿ. ಗ್ರಾಮದಲ್ಲೇ ಬಳಕೆ ಆಗೋದಿಲ್ಲ, ಬಟ್ ಬಳಕೆ ಆಗೋದಕ್ಕೆ ಮುಂಚೆಲೇ ಇದು ಗುಡ್ಡ ಇರೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಒಂದು ಲೀಸ್ಗಾಗಲಿ ಯಾವುದಕ್ಕೂ ಕೊಡಕ್ ಬಾರದಂತ ಸುಪ್ರೀಂ ಕೋರ್ಟ್ 1 ರೂಪಾಯಿ 40 ಪೈಸೆ 83ರಲ್ಲಿ ಅಂತ ಏನಂತ ಇದಿಲ್ಲ, ಎಂತ ಬರಗಾಲ ಅಂತ ಏನಿಲ್ಲ. 83ರಲ್ಲಿ 1 ರೂಪಾಯಿ 40 ಪೈಸೆ ಕೊಟ್ಟಿದ್ರೆ ಅಂತಂದ್ರೆ ಇದು ದೊಡ್ಡ ಪ್ರಭಾವದಿಂದ ನಡೀತಿದೆ. ನಮ್ದು ಇದು ಸರ್ಕಾರಕ್ಕೆ ವಶಪಡಿಸ್ಕೊಳಕು, ಸರ್ಕಾರಕ್ಕೆ ವಶಪಡಿಸ್ಕೊಂಡು ಅಲ್ಲಿ ಬಡವರು ಎಷ್ಟು ಜನ ಜಮೀನಿಲ್ಲದ 1/2 ಎಕರೆ 1 ಎಕರೆ 1/2 ಎಕರೆ ಇದೆ ಅಂತಾರೆ ಮಂಜೂರು ಮಾಡಲಿ ಸರ್ಕಾರದಿಂದ, ಅವಾಗ ಜ್ಞಾಪಿಸ್ಕೊಳ್ತಾರೆ. ಇವ್ರಿಗೆ ಏನು ಎಲ್ಲ ಕಡೆ ಕೋಟಿ ಗಟ್ಟಲೆ 100 ಎಕರೆ 50 ಎಕರೆ 100 ಎಕರೆ ಜಮೀನಿದೆ ಅಂತಾರೆ, ಬಟ್ಟೆ ಒಂದು ಸಂಸ್ಥೆ ಕೊಡಬೇಕು ಅಂತ ಅಂದರೆ ಅರ್ಥ ಇದೆ. ಇವಾಗ ಎಷ್ಟು ಜನ ರೈತರುಗಳು ಜಮೀನಿಲ್ಲದ್ರೆ ಸಾಯ್ತಾ ಇದ್ದಾರೆ, ಕೂಲಿ ಹೋಗ್ತಾರೆ ಅಂತಾರೆ ಮಂಜೂರು ಮಾಡಲಿ ಅಂತ ನಾನು ಕೇಳ್ತೀನಿ.
ನೋಡ್ತಾ ಇದ್ದೀರಾ ಇಲ್ಲಿ ಪರಮೇಶ್ವರ್ ಅವರ ಬಗ್ಗೆ ನಾವು ತೋರಿಸ್ತಾ ಇರುವಂತದ್ದು, ಅವರ ಸಿದ್ಧಾರ್ಥ ಟ್ರಸ್ಟ್ ನ ಬಗ್ಗೆ ನಾವು ತೋರಿಸ್ತಾ ಇರುವಂತದ್ದು. ಯಾವ ರೀತಿಯಾಗಿ ರಾಜಕಾರಣಿಗಳ ಎರಡೆರಡು ಮುಖ ಇರುತ್ತೆ ಅಂತ, ಹೇಳೋದೊಂದು ಮಾಡೋದೊಂದು ಅನ್ನುವ ರೀತಿಯಾಗಿದೆ ಪರಮೇಶ್ವರ್ ಅವರ ಸ್ಥಿತಿ. ನಿನ್ನೆ ಅಷ್ಟೇ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ರು, ಈಗ ಮತ್ತೊಂದು ರಿಪೋರ್ಟ್ ವರದಿಯನ್ನ ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ. ಅದು 50 ಎಕರೆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ. 50 ಎಕರೆ ಜಾಗವನ್ನ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಇವರು ಆ ಒಂದು ಜಾಗವನ್ನ ಗುತ್ತಿಗೆ ಆಧಾರದಲ್ಲಿ, ಲೀಸ್ ನ ಆಧಾರದಲ್ಲಿ ಪಡ್ಕೊಂಡಿದ್ದಾರೆ. ಅದು 1 ಎಕರೆಗೆ ಕೇವಲ 1 ರೂಪಾಯಿ 40 ಪೈಸೆಗೆ. ಆದ್ರೆ ಇದುವರೆಗೂ ಒಂದೇ ಒಂದು ಇಟ್ಕೆಯನ್ನ ಇಟ್ಟಿಲ್ಲ ಅಂತ ಅದಕ್ಕೆ ಪದೇ ಪದೇ ಹೇಳ್ತಾ ಇರುವಂತದ್ದು. ನಿಮಗೆ ಗೊತ್ತಿದೆ, ಇಬ್ಬರು ಕಾಂಗ್ರೆಸ್ ನ ಹಿರಿಯ ನಾಯಕರಿಗೆ ನಿನ್ನೆ ಐಟಿ ಇಲಾಖೆ ಶಾಕ್ ಅನ್ನ ನೀಡಿರುವಂತದ್ದು, ಒಂದು ಪರಮೇಶ್ವರ್, ಮತ್ತೊಬ್ರು ಆರ್ ಎಲ್ ಜಾಲಪ್ಪ. ಎರಡನೇ ದಿನವೂ ಕೂಡ ಜಾಲಪ್ಪ ಅವರಿಗೆ ತಪ್ಪಿಲ್ಲ ಐಟಿಯ ಸಂಕಷ್ಟ. ಜಾಲಪ್ಪ ಮಗ ಅಳಿಯ ಆಪ್ತರ ಮನೆಯಲ್ಲಿ ಶೋಧವನ್ನ ಮುಂದುವರಿಸಲಾಗಿದೆ. ಐಟಿ ಇಲಾಖೆ ಅಧಿಕಾರಿಗಳು ಶೋಧವನ್ನ ಮುಂದುವರಿಸಿದ್ದಾರೆ. ಜಾಲಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಐಟಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಶ್ರೀ ದೇವರಾಜ ಅರಸು ವೈದ್ಯಕೀಯ ಕಾಲೇಜಿನಲ್ಲಿ ಶೋಧವನ್ನು ಮಾಡಲಾಗ್ತಾ ಇದೆ. ಮೆಡಿಕಲ್ ಕಾಲೇಜು ಆವರಣದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂತದ್ದು. DAR ತುಕಡಿಯನ್ನ ನಿಯೋಜಿಸಿದೆ ಕೋಲಾರ ಪೊಲೀಸ್ ಇಲಾಖೆಯಲ್ಲಿ. ಐಟಿ ಅಧಿಕಾರಿಗಳ ಮನವಿಯಂತೆ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ತಾಂತ್ರಿಕ ವಿಭಾಗದಲ್ಲಿ ತಪಾಸಣೆಯನ್ನ ನಡೆಸ್ತಾ ಇದೆ ಐಟಿ ತಂಡ. ಕಾರ್ಯದರ್ಶಿ GH ನಾಗರಾಜ್ ವಿಚಾರಣೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಜಾಲಪ್ಪ ಅವರು ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ, ಅತ್ಯಂತ ಪ್ರಭಾವಿ ರಾಜಕಾರಣಿ, ಮಾಜಿ ಕೇಂದ್ರ ಸಚಿವರು, ಮಾಜಿ ರಾಜ್ಯದ ಸಚಿವರಾಗಿದ್ದಂಥವರು ಆರ್ ಎಲ್ ಜಾಲಪ್ಪ ಅವರು. ಅವರ ಮನೆ ಮೇಲೂ ಕೂಡ, ಕಚೇರಿಗಳ ಮನೆ ಮೇಲೂ ಕೂಡ, ಹಾಗೆ ಇನ್ನೊಂದ್ ಕಡೆ ಅವರ ಶೈಕ್ಷಣಿಕ ಸಂಸ್ಥೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಆ ಒಂದು ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಆರ್ ಎಲ್ ಜಾಲಪ್ಪ ಅವರ ನಿವಾಸ, ಕಚೇರಿ, ಅವರ ಹಾಗೆ ಸಂಸ್ಥೆಗಳ ಮೇಲೂ ಕೂಡ ದಾಳಿ ನಡೆದಿತ್ತು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಘುರಾಜ್, ಈಗ ಯಾವ ರೀತಿಯಾಗಿ ಐಟಿ ಇಲಾಖೆ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ, ಯಾರನ್ನೆಲ್ಲ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಇವತ್ತು? ಹೌದು ಪೃಥ್ವಿರಾಜ್, ಏನು ಇವತ್ತು ಕೂಡ ಐಟಿ ಅಧಿಕಾರಿಗಳ ಒಂದು ದಾಳಿ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆ ಸುಮಾರು 6 ಗಂಟೆ ವೇಳೆಗೆ ಐಟಿ ಅಧಿಕಾರಿಗಳು ಆರ್ ಎಲ್ ಜಲಪ್ಪ ಏನು ಶೈಕ್ಷಣಿಕ ಸಂಸ್ಥೆ, ಸಮೂಹ ಸಂಸ್ಥೆ ಏನಿದೆ ಆ ಸಂಸ್ಥೆಗಳ ಸುಮಾರು ಒಂದು 14 ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ನಿನ್ನೆ ಸಂಪೂರ್ಣವಾಗಿ ರಾತ್ರಿ 9 ಗಂಟೆಗೂ ಸಹ ವಿಚಾರಣೆಯನ್ನು ನಡೆಸಿದ್ರು. ಇವತ್ತು ಸಹ ಬೆಳಗ್ಗೆ 6 ಗಂಟೆಯಿಂದಲೇ ಅಧಿಕಾರಿಗಳು ವಿಚಾರಣೆಯನ್ನು ಸಹ ನಡೆಸ್ತಾ ಇರುವಂತದ್ದು. ಇವತ್ತು ಏನು ಸಂಶೋಧನಾ ಕೇಂದ್ರದಲ್ಲಿ ಇರತಕ್ಕಂತ ತಾಂತ್ರಿಕ ವಿಭಾಗದಲ್ಲಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಏನು ಬೆಳಗ್ಗೆ ಒಂದು 11 ಗಂಟೆ ಆದ ನಂತರ ಏನು ಆಸ್ಪತ್ರೆ ಕಾರ್ಯದರ್ಶಿ ಆಗಿರತಕ್ಕಂತ ನಾಗರಾಜ್ ಅವರನ್ನ ಕರೆತಂದು ಇಲ್ಲಿ ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಸಹ ದಟ್ಟವಾಗಿದೆ. ಅದಕ್ಕಾಗ್ಲೇನೆ ಈಗಾಗ್ಲೇನೆ ಪೊಲೀಸರು ಸಹ ಒಂದು DA ತಕೊಳ್ಳಿನ ಸಹ ಪೊಲೀಸ್ ಇಲಾಖೆ ಅಲ್ಲಿ ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು, ಈಗಾಗ್ಲೇ ಮಾಧ್ಯಮದವರೆಗೂ ಸಹ ಒಳಗಡೆ ಪ್ರವೇಶವನ್ನು ನಿರಾಕರಣೆ ಮಾಡಿರುವಂತದ್ದು, ಸುಮಾರು ಏನು ಒಟ್ಟು 14 ತಂಡ ಅಧಿಕಾರಿಗಳು ತಾಂತ್ರಿಕ ವಿಭಾಗದಲ್ಲಿ ಶೋಧ ಕಾರ್ಯನ ಮಾಡಿಸ್ತಾ ಇದ್ದಾರೆ. ಏನು ಅಲ್ಲಿರ್ತಕ್ಕಂತ ಕಂಪ್ಯೂಟರ್ ಇರತಕ್ಕಂತ ಹಾರ್ಡ್ ಡಿಸ್ಕ್ ಗಳನ್ನು ಸಹ ಅವರು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ಅಲ್ಲಿ ಇರ್ತಕ್ಕಂತ ಪೊಲೀಸ್ ಸಿಬ್ಬಂದಿಯು ಮಾಹಿತಿಯನ್ನು ನೀಡಿರುವಂತದ್ದು. ಒಟ್ಟಾರೆ ಏನು ಅಂತಂದ್ರೆ ಇವತ್ತು ತಾಂತ್ರಿಕ ವಿಭಾಗದಲ್ಲಿ ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡ್ತಾರೆ. ಇನ್ನೂ 2-3 ದಿನಗಳ ಕಾಲ ಈ ಒಂದು ವಿಚಾರಣೆ ಮತ್ತೆ ಶೋಧ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಡೀಟೇಲ್ಸ್. ಎಸ್ ನೋಡಿದ್ರೆ ಇದು ದೊಡ್ಡಬಳ್ಳಾಪುರ ಕೋಲಾರದಲ್ಲಿ ಆರ್ ಎಲ್ ಜಾಲಪ್ಪ ಅವರ ಕಚೇರಿ ಆಗಿರ್ಬೋದು, ಹಾಗೆ ಅವರ ಅಂದ್ರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡಿ ಐಟಿ ಇಲಾಖೆಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆ ಒಂದು ಶಿಕ್ಷಣ ಸಂಸ್ಥೆಯ ಪ್ರಮುಖ ಅಧಿಕಾರಿಗಳು, ಇನ್ನೊಂದ್ ಕಡೆ ಜಾಲಪ್ಪ ಅವರ ಮಗ ಮತ್ತೆ ಅಳಿಯನನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ನಿನ್ನೆ ಇಬ್ಬರು ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಐಟಿ ಇಲಾಖೆ ಶಾಕ್ ನೀಡಿತ್ತು. ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಐಟಿ ಏನ್ ಶಾಕ್ ನೀಡಿತ್ತು, ಆ ಒಂದು ದಾಳಿ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಒಂದ್ ಕಡೆ ಪರಮೇಶ್ವರ್ ಅವರ ನಿವಾಸ ಮತ್ತು ಒಂದ್ ಕಡೆ ಕಚೇರಿಗಳಲ್ಲಿ ಟೋಟಲ್ ಆಗಿ 4.4 ಕೋಟಿ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಇನ್ನು ಒಂದ್ ಕಡೆ ಆರ್ ಎಲ್ ಜಾಲಪ್ಪ ಅವರ ನಿವಾಸ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹಣ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ.
ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪರಮೇಶ್ವರ್ ಅವರ ಮನೆ ಮೇಲೆ ಐಟಿ ದಾಳಿಯಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ ಕಿರಣ್ಣ, ಪರಮೇಶ್ವರ್ ಅವರ ಮನೆ ಮೇಲೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ಮುಂದುವರೆದಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಖಂಡಿತ ಪೃಥ್ವಿ, ಏನ ಐಟಿ ದಾಳಿ ನಡೆದಿರ್ತಕ್ಕಂಥದ್ದು ನಿನ್ನೆ ಕೂಡ ಮುಂದುವರೆದಿತ್ತು, ಇವತ್ತು ಕೂಡ ಮುಂದುವರೆದಿದೆ. ರಾತ್ರಿನೇ ಸಹ ಪರಮೇಶ್ವರ ನಿವಾಸದಲ್ಲೇ ಸಹ ತಂಗಿದ್ದಂತಹ ಐಟಿ ಅಧಿಕಾರಿಗಳು ಕೆಲವು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಏನು ಅಖಿಲ ಭಾರತ ಕೋಟಾದಡಿ ಹಂಚಿಕೆ ಆಗ್ಬೇಕಾಗಿದ್ದಂತಹ ವೈದ್ಯಕೀಯ ಸೀಟ್ಗಳನ್ನ ಇವರು ಮಾರಾಟ ಮಾಡಿ ಅದರಿಂದ ಕಪ್ಪು ಹಣ ಗಳಿಸಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಈ ಬ್ಲಾಕ್ ಸೀಟ್ಗಳನ್ನ ಸಂಬಂಧಿಸಿದಂತೆ ಈಗ ತನಿಖೆ ನಡೀತಾ ಇರತಕ್ಕಂಥದ್ದು. ಐಟಿ ಅಧಿಕಾರಿಗಳು 3 ಜಿಲ್ಲೆ 28 ಕಡೆ ನಿನ್ನೆ ದಾಳಿ ನಡೆಸಿದ್ರು, ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಐಟಿ ದಾಳಿ ಮುಂದುವರೆದಿರ್ತಕ್ಕಂಥದ್ದು. ಏನು ತುಮಕೂರು ಮತ್ತೆ ಪರಮೇಶ್ ಅವರ ನಿವಾಸದಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಹಣ, ಈಗ ನಗದು ಹಣ ಲಭ್ಯ ಆಗಿದೆ ಅಂತ ಹೇಳಿ ಐಟಿ ಮುಂದುವಂತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದೆಡೆ ಐಟಿ ಅಧಿಕಾರಿಗಳು ರಾತ್ರಿ ಒಂದು ತಂಡ ಮನೆಯಲ್ಲೇ ಸಹ ಬೀಡು ಬಿಟ್ಟಿತ್ತು, ಅವರು ಇಡೀ ರಾತ್ರಿ ಕೂಡ ಅಲ್ಲೇ ತಂಗಿದ್ದು ಅವರು ಪರಮೇಶ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಮತ್ತೊಂದೆಡೆ ಸುಮಾರು 4-5 ತಂಡ ಏನು ರಾತ್ರಿ ಅಲ್ಲಿ ಸುಮಾರು 11:30 ನಂತರ ತೆರಳಿದ್ದು ಅವರೆಲ್ಲ ಸಹ ಮಹತ್ವದ ದಾಖಲೆಗಳು, ಸಾಕ್ಷ್ಯಾಧಾರಗಳು, ಕೆಲವು ಆಡಿಯೋ ರೆಕಾರ್ಡ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಮತ್ತೊಂದೆಡೆ ಕೆಲವು ಸಾಕ್ಷ್ಯಗಳು ಏನು ಕೋಟಾ ಬ್ಲಾಕ್ ಸೀಟ್ ಕೋಟಾದಲ್ಲಿ ಹಂಚಿಕೆ ಆಗಿದ್ದಂತಹ ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳು ಕೂಡ ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಎನ್ನುವ ಮಾಹಿತಿ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.